ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಎಲ್ಲರಿಗೂ ನಮಸ್ಕಾರಗಳು. 2023-24 ಸಾಲಿನ ಎಕ್ಸಾಮ್ 2, ಸೊ ಈ ಪರೀಕ್ಷೆ ಎರಡರ ಬಗ್ಗೆ ಎಲ್ಲರಿಗೂ ಕುತೂಹಲ ಇದೆ. ಯಾಕಂದರೆ ಪ್ರಥಮ ಬಾರಿಗೆ ಈ ಒಂದು SSLC ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ 1, ಎಕ್ಸಾಮ್ 2 ಮತ್ತು ಎಕ್ಸಾಮ್ 3, ಸೊ ಮೂರು ಹಂತದ ಒಂದು ಪರೀಕ್ಷೆಗಳನ್ನು ನಡೆಸ್ತಾ ಇರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕುತೂಹಲ ಇದೆ. ಹಾಗೂ ಇತ್ತೀಚೆಗೆ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ಈ ಒಂದು ಆ ರಿಸಲ್ಟ್ ಬಂದಮೇಲೆ ಸಾಕಷ್ಟು ವಿದ್ಯಾರ್ಥಿಗಳು ಆತಂಕದಲ್ಲಿದ್ದಾರೆ. ಏನಂದರೆ ಈ ಒಂದು ಈ ರಿಸಲ್ಟ್ ಇತಿಹಾಸದಲ್ಲಿ SSLC ಇತಿಹಾಸದಲ್ಲೇ ಕಂಡು ಕೇಳರಿಯಾದಂತಹ ಕಡಿಮೆ ಒಂದು ಪ್ರಮಾಣದಲ್ಲಿ ಫಲಿತಾಂಶವಾಗಿದೆ. ಸೊ ಈಗ ವಿದ್ಯಾರ್ಥಿಗಳು ಯಾರು ಉತ್ತೀರ್ಣರಾಗಿದ್ದಾರೆ, ಭಾಳಷ್ಟು ಕಡಿಮೆ ಅಂಕಗಳಿಂದ ಉತ್ತೀರ್ಣರಾಗಿದ್ದಾರೆ, ಇನ್ನು ಭಾಳಷ್ಟು ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ, ಫೇಲ್ ಆಗಿದ್ದಾರೆ. ಸೊ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು ಇಲ್ಲಿ ಪರೀಕ್ಷೆಯನ್ನು ಕಟ್ಟಬೇಕು. ಎಕ್ಸಾಮ್ 2 ಯಾವ್ಯಾವ ವಿಷಯದಲ್ಲಿ ಫೇಲ್ ಆಗಿದ್ದಾರೆ ಆ ಪರೀಕ್ಷೆಗಳಂತೂ ಕಟ್ಟಲೇಬೇಕಾಗಿದೆ. ಹಾಗೂ ಯಾವೆಲ್ಲ ವಿಷಯಗಳಲ್ಲಿ ಉತ್ತೀರ್ಣರಾಗಿದ್ದಾರೆ ಅಲ್ಲಿ ಕೂಡ ಭಾಳಷ್ಟು ಕಡಿಮೆ ಅಂಕಗಳಿಂದ ಉತ್ತೀರ್ಣರಾಗಿದ್ದಾರೆ, ಪಾಸ್ ಆಗಿದ್ದಾರೆ. ಸೊ ಸಾಕಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಯಾವೆಲ್ಲ ವಿಷಯಗಳಲ್ಲಿ ಫೇಲ್ ಆಗಿದ್ದಾರೆ ಜೊತೆಲಿ ಪಾಸ್ ಆಗಿರುವಂಥ ವಿಷಯಗಳನ್ನು ಕೂಡ ಮತ್ತೊಂದು ಸಲ ಬರಿತಾ ಇದ್ದಾರೆ ಎಕ್ಸಾಮ್ 2ನಲ್ಲಿ. ಇದು ಒಂದು. ಇನ್ನು ಯಾವ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅಲ್ಲಿ ಭಾಳಷ್ಟು ಕಡಿಮೆ ಅಂಕದಿಂದ ಪಾಸ್ ಆಗಿದ್ದಾರೆ. ಇನ್ನು ಒಂದಿಷ್ಟು ರ್ಯಾಂಕ್ ಬರುವಂಥ ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ನಮಗೆ ರ್ಯಾಂಕ್ ಒಂದು 90% ಬಂದಿಲ್ಲ, 85-86. ಸೊ ಅವರಿಗೆ ಒಂದು ಸಫಿಸಿಯೆಂಟ್ ಆಗಿರುವಂಥ ಒಂದು ಫಲಿತಾಂಶ ಇದು ಆಗಿಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ಎಕ್ಸಾಮ್ 2 ಬರೀಬೇಕಾಗಿದೆ. ಸೊ ಎಕ್ಸಾಮ್ 2 ಬರೀಬೇಕಾದಾಗ ಆತಂಕ ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಒಂದಿಷ್ಟು ಆತಂಕ ಇದೆ, ಟೆನ್ಷನ್ ಇದೆ, ಅಲ್ಲಿ ಪಾಲಕರಿಗೂ ಕೂಡ ಟೆನ್ಷನ್. ಏನಂದರೆ ಎಕ್ಸಾಮ್ 2 ಪರೀಕ್ಷೆ ಬರೆದ್ರೆ ಮಾರ್ಕ್ಸ್ ಏನಾಗುತ್ತೆ ಒಂದು. ಸೊ ಮಾರ್ಕ್ಸ್ ಏನಾಗುತ್ತೆ, ಮಾರ್ಕ್ಸ್ ಹೆಚ್ಚಿಗೆ ಬಂದರೆ ಓಕೆ, ಮಂಡಳಿ ಏನು ಮಾಡ್ತಾ ಇದೆ, ಹೆಚ್ಚಿನ ಅಂಕಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತೆ. ಇನ್ನು ಕಡಿಮೆ ಅಂಕಗಳು ಬಂದರೆ ಏನಾಗುತ್ತೆ, ಪರೀಕ್ಷೆ 1ರಲ್ಲಿ ಏನು ಅಂಕ ತೆಗೆದುಕೊಂಡಿದ್ದೀರಿ ಅದನ್ನು ಉಳಿಸಿಕೊಳ್ಳಲಾಗುತ್ತೆ. ಇದು ಕ್ಲಿಯರು. ಸೊ ಒಂದು ರಿಲ್ಯಾಕ್ಸ್ ಆಯಿತು ವಿದ್ಯಾರ್ಥಿಗಳು. ಏನಂದರೆ ನಾವು ಎಕ್ಸಾಮ್ ಬರೆಯೋಣ, ಹೆಚ್ಚಿನ ಅಂಕ ಬಂದರೆ ಪರವಾಗಿಲ್ಲ, ಕಡಿಮೆ ಅಂಕ ಬಂದರೆ ಹೇಗಾಗೂ, ಈಗ ಎಷ್ಟು ಅಂಕ ಬಂದಿದೆ ಅದಂತೂ ಉಳಿಯುತ್ತೆ ಅಂತ ಒಂದು ಇದೆ. ಸೊ ಎರಡನೇ ಪ್ರಶ್ನೆ ಏನಾಗ್ತಾ ಇದೆ, ಒಂದು ಆತಂಕ ಏನಿದೆ ಅಂದರೆ ಎಕ್ಸಾಮ್ 2ನಲ್ಲಿ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ, ಕ್ವಶನ್ ಪೇಪರ್ ಈಸಿ ಇರುತ್ತೋ ಹಾರ್ಡ್ ಇರುತ್ತದೋ ಅಂತ ಒಂದು ಪ್ರಶ್ನೆ. ಜೊತೆಯಲ್ಲಿ ವೆಬ್ಕಾಸ್ಟಿಂಗ್ ಅಂತೂ ಮಾಡ್ತಾಯಿದ್ದಾರೆ, ಮಾಡಲೇಬೇಕು. ಸೊ ಒಂದು ಪಾರದರ್ಶಕವಾಗಿರುವಂಥ ಅತ್ಯಂತ ಪರಿಶ್ರಮ ಪಟ್ಟಿರುವಂಥ ವಿದ್ಯಾರ್ಥಿಗಳು ಮುಂದಿನ ಹಂತಕ್ಕೆ ಹೋಗಬೇಕಾಗ್ತದೆ. ಇದು ಒಂದು ಸ್ವಾಗತಾರ್ಹ ವಿಷಯ ಅಂತ ಹೇಳ್ಬೋದು ಇಲಾಖೆಯಿಂದ. ಇನ್ನು ಎಕ್ಸಾಮ್ ಯಾವ ರೀತಿ ಇರುತ್ತೆ ಸರ್, ಎಕ್ಸಾಮ್ 1 ಹಾರ್ಡ್ ಇತ್ತು, ಎಕ್ಸಾಮ್ 2 ಏನಾದರೂ ಈಸಿ ಇರುತ್ತಾ, ಅಥವಾ ಎಕ್ಸಾಮ್ 3 ಅದಕ್ಕಿಂತಲೂ ಈಸಿ ಇರುತ್ತಾ ಅಂತ ಬಂದಾಗ ಆತ್ಮೀಯ ವಿದ್ಯಾರ್ಥಿಗಳ ಒಂದು ಸ್ಪಷ್ಟೀಕರಣ ನೀಡ್ತಾ ಇದ್ದೀನಿ, ಒಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಎಕ್ಸಾಮ್ 2 ಇರಲಿ, ಎಕ್ಸಾಮ್ 3 ಇರಲಿ, ಎಕ್ಸಾಮ್ 1 ಇರಲಿ, ನಿಮ್ಮ ಪ್ರಶ್ನೆ ಪತ್ರಿಕೆ ಏನಿದೆ ಆ ಪ್ಯಾಟರ್ನ್ ಪ್ರಕಾರನೇ ಆಗುತ್ತೆ. ಸೊ ಪ್ಯಾಟರ್ನ್ ಪ್ರಕಾರ ಅಂತ ಬಂದಾಗ ಒಂದು, ನಿಮ್ಮ ಪ್ರಶ್ನೆಯಲ್ಲಿ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆ ಏನಿದೆ ಕ್ವಶನ್ ಪೇಪರು ಅಲ್ಲಿ ಒಂದಿಷ್ಟು ಕ್ವಶನ್ಸ್ ಈಸಿ ಇರ್ತದೆ, ಹಾರ್ಡ್ ಇರ್ತವೆ, ಆಮೇಲೆ ಸಾಧಾರಣವಾಗಿರುವಂಥ ಪ್ರಶ್ನೆಗಳಿರ್ತವೆ, ಅನ್ವಯಿಕ ಪ್ರಶ್ನೆಗಳು, ಅಪ್ಲೈಡ್ ಕ್ವಶನ್ಸ್ ಇರ್ತದೆ. ಸೊ ಈ ರೀತಿ ಅದೊಂದು ಆ ರೀತಿ ಪ್ಯಾಟರ್ನಲ್ಲೇ ಇರುತ್ತೆ. ಈಸಿ ಅಂದರೆ 80 ಅಂಕಗಳು ಈಸಿ ಕ್ವಶನ್ಸೇ ಬರೋದಿಲ್ಲ, ಅಲ್ಲಿ ಕೂಡ ಕಠಿಣತೆ ಮಟ್ಟ ಒಂದು ಇರ್ತದೆ. ಔಟ್ ಆಫ್ 80 ಒಂದು 16 ಮಾರ್ಕ್ಸ್ ಅಂತೂ ಅದು ಕಠಿಣತೆ ಮಟ್ಟ. 16 ಅಂಕಗಳು ಒಂದಿಷ್ಟು ಕಠಿಣವಾದ ಪ್ರಶ್ನೆಗಳಿರ್ತವೆ, ಒಂದು 16-20 ಅಂಕಗಳು ಈಸಿಯಾಗಿರ್ತವೆ, ಉಳಿದ ಪ್ರಶ್ನೆಗಳು ಸಾಧಾರಣವಾಗಿರುವಂತಿರ್ತದೆ. ಇದು ಭಾಳ ಕ್ಲಿಯರು. ಸೊ ಒಂದು ಕ್ಲಿಯರ್ ಮಾಡ್ತೀನಿ ವಿದ್ಯಾರ್ಥಿಗಳು, ಎಕ್ಸಾಮ್ 2, 3, 1 ಯಾವುದೇ ಇರಲಿ, ನಿಮ್ಮ ಪ್ರಶ್ನೆ ಪತ್ರಿಕೆ ಸ್ವರೂಪ ಎಷ್ಟಿರಬೇಕು, ಎಷ್ಟು ಈಸಿ ಇರಬೇಕು, ಎಷ್ಟು ಸಾಧಾರಣ ಇರಬೇಕು, ಎಷ್ಟು ಕಠಿಣ ಇರಬೇಕು, ಆ ಮಂಡಳಿಯ ನಿಯಮ ಪ್ರಕಾರನೇ ಇರ್ತದೆ. ಯಾವುದು ರೀತಿಯ ಈಸಿ ಅಂತ ನೀವು ಪರಿಗಣನೆಗೆ ತೆಗೆದುಕೊಳ್ಬೇಡಿ ಒಂದು. ಎರಡನೇದಾಗೇನಂದರೆ ಈ ಎಕ್ಸಾಮ್ 2 ಇರಲಿ, ಎಕ್ಸಾಮ್ 3 ಇರಲಿ, ನಿಮ್ಮ ಒಂದು ಸಬ್ಜೆಕ್ಟ್ ವೈಸ್ ಪ್ಯಾಟರ್ನ್ ಇದೆ. ಅಂದರೆ ಎಕ್ಸಾಂಪಲ್ ಬಂದಾಗ ಸೈನ್ಸ್ ಅಂತ ಬಂದಾಗ ಫಿಸಿಕ್ಸ್ಗೆ ಇಷ್ಟೊಂದು 25 ಅಂಕ, ಕೆಮಿಸ್ಟ್ರಿಗೆ ಒಂದು 25 ಅಂಕ, ಬಯಾಲಜಿ ಬಂದಾಗ 24 ಅಂಕ, ಏನು ಡಿವೈಡ್ ಮಾಡಿದ್ದಾರೆ. ಸೊ ಅದೇ ಡಿವೈಡ್ ಪ್ರಕಾರನೇ ನಿಮ್ಮ ಒಂದು ಬ್ಲೂ ಪ್ರಿಂಟ್ ಅಂತ ನಾವೇನು ಹೇಳ್ತೀವಿ ಅದೇ ಪ್ರಕಾರನೇ ಇರ್ತದೆ. ಅದನ್ನು ಹೊರತುಪಡಿಸಿ ಭಾಳ ಜೀವಶಾಸ್ತ್ರ ಭಾಳ ಈಸಿ ಇದೆ, ಎಲ್ಲ ಅಂಕಗಳನ್ನು ಅದರಿಂದ ಕೊಡೋಣ ಹಾಗೇನಿಲ್ಲ. ಸೊ ಆತ್ಮೀಯ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ 1ರಲ್ಲಿ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯ ಸ್ವರೂಪ ಯಾವ ರೀತಿ ಇತ್ತು, ಯಾವ ಒಂದು ಥೀಮ್ಗಳಿಗೆ ಎಷ್ಟು ಅಂಕ ಇತ್ತು, ಅದೇ ಪ್ರಕಾರನೇ ಪ್ರಶ್ನೆ ಎಕ್ಸಾಮ್ 2ನಲ್ಲಿ ಕೂಡ ಆಗ್ತದೆ. ಸೊ ಆದ್ದರಿಂದ ಎಕ್ಸಾಮ್ 2 ಮತ್ತು ಎಕ್ಸಾಮ್ 1ಕ್ಕೆ ಪ್ರಶ್ನೆ ಪತ್ರಿಕೆ ಸ್ವರೂಪ, ಕಠಿಣತೆ ಮಟ್ಟ, ಸರಳತೆಯ ಮಟ್ಟದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗೋದಿಲ್ಲ. ನನ್ನ ಒಂದು ಕಿವಿ ಮಾತೇನೆಂದರೆ ವಿದ್ಯಾರ್ಥಿಗಳು ನೀವು ಎಕ್ಸಾಮನ್ನು ಬರೀರಿ, ಎಕ್ಸಾಮ್ 2ನೂ ಬರೀರಿ, ಎಕ್ಸಾಮ್ 3ನೂ ಬರೀರಿ. ಯಾವ ಅಂಕಗಳು ಹೆಚ್ಚಾಗಿ ಬರ್ತವೆ ಆ ಅಂಕಗಳನ್ನು ಪರಿಗಣನೆಗೆ ತೆಗೆದುಕೊಳ್ತಾರೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಎದೆಗುಂದಬೇಡಿ. ಸೊ ವ್ಯವಸ್ಥೆ ಬದಲಾವಣೆ ಆಗ್ತಾ ಇದೆ, ಆಗಬೇಕು. ಸೊ
ಗಟ್ಟಿಯಾಗಿರುವಂಥ ವಿದ್ಯಾರ್ಥಿಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅನ್ಯಾಯ ಆಗಬಾರ್ದು, ಆ ನಿಟ್ಟಿನಲ್ಲಿ ನಾವೇ ಒಂದು ಬದಲಾವಣೆ ಮಾಡ್ಕೊಳ್ಬೇಕು. ನಮ್ಮ ಒಂದು ಸ್ಟಡಿ ಏನಿದೆ, ನಾವು ಸ್ಟಡಿ ಮಾಡುವಂಥ ಪ್ಲ್ಯಾನ್ ಇರ್ಬೋದು, ಸ್ಟಡಿ ಮಾಡಿರುವಂಥ ಪ್ಯಾಟರ್ನ್ ಆಗಿರ್ಬೋದು, ಅದನ್ನು ಬದಲಾವಣೆ ಮಾಡಿಕೊಂಡು ಬದಲಾಗುತ್ತಿರುವಂಥ ಸನ್ನಿವೇಶಕ್ಕೆ ನಾವು ಕೂಡ ಸಿದ್ಧತೆಯನ್ನು ಮಾಡ್ಕೋಬೇಕು. ಎಕ್ಸಾಮ್ ಟೂ ಪರೀಕ್ಷೆಯನ್ನು ಯಾರೆಲ್ಲ ಬರೀತಾ ಇದ್ದಾರೆ, ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು ಇರ್ಬೋದು ಅಥವಾ ಪಾಸ್ ಆಗಿ ರಿಸಲ್ಟನ್ನು ಇಂಪ್ರೂವ್ಮೆಂಟ್ ಮಾಡ್ತಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಕೋರ್ತಾ. ಸೊ ಈ ರೀತಿಯ ಒಂದಿಷ್ಟು ಕಂಟೆಂಟ್ಗಳನ್ನು, ಅದು ನಿಮ್ಮ ಒಂದು ಸಬ್ಜೆಕ್ಟ್ ವೈಸ್ ಕಂಟೆಂಟ್ಸ್ ಇರ್ಬೋದು, ಅಥವಾ ನಿಮಗೆ ಈ ರೀತಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ಇರ್ಬೋದು, ರಿವ್ಯಾಲ್ಯೂಷನ್ಸ್ ಇರ್ಬೋದು, ರೀಟೋಟಲಿಂಗ್ ಇರ್ಬೋದು, ಫೋಟೋಕಾಪಿ ಇರ್ಬೋದು, ಈ ರೀತಿ ಟೆಕ್ನಿಕಲ್ ಇಶ್ಯೂಸನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ. ಜೊತೆಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸೈನ್ಸಿಗೆ ರಿಲೇಟೆಡ್ ವಿಶೇಷವಾಗಿ 10ನೇ ತರಗತಿಗೆ ಸೈನ್ಸಿಗೆ ಸಂಬಂಧಿಸಿದಂತೆ ಸಾಕಷ್ಟು ವೀಡಿಯೋಸ್ ಇದೆ. ನಮ್ಮ ಚಾನಲನ್ನು ಸರ್ಚ್ ಮಾಡಿ ಆ ಕಂಟೆಂಟ್ಗಳನ್ನು ನೋಡ್ಕೊಂಡು ಅಂತ ಹೇಳ್ತಾ ಜೈ ಹಿಂದ್, ವಂದೇ ಮಾತರಂ.